ಹತ್ತು ಹನ್ನೆರಡು ವರ್ಷದ ಕೆಳಗಡೆ ಡೆಂಗ್ಯೂ ಹೊಸದಾಗಿ ಬಂದಾಗ ಅದರದ್ದು ಪ್ರಭಾವ ಭಾಳ ಭಯಾನಕವಾಗಿ ಇರ್ತಿತ್ತು ಮಿತ್ರೆ. ಹ್ಯಾಮರೇಜಿಕ್ ಡೆಂಗ್ಯೂ ಮತ್ತು ನಾನ್ ಹ್ಯಾಮರೇಜಿಕ್ ಡೆಂಗ್ಯೂ ಅಂತ ಎರಡು ವಿಂಗಡಣೆ ಆಗ್ತಿತ್ತು. ಯಾರ ಬ್ಲಡ್ ರಿಪೋರ್ಟ್ಸಲ್ಲಿ ಪ್ಲೇಟ್ಲೆಟ್ ಕೌಂಟು ಕೇವಲ ಒಂದು 50,000 ಕೆಳಗಡೆ ಬಂದ್ಬಿಡ್ತಿತ್ತು ಅಂಥವರಲ್ಲಿ ಮೂತ್ರ ಮೋಷನಲ್ಲಿ ಮೂಗಂಧ ರಕ್ತ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಿತ್ತು. ಆದರೆ ಈಗ ಆಫ್ಟರ್ 10 to 12 years ಅದರದ್ದು ಒಂದು ರೂಪುರೇಖೆ ಬದಲಾವಣೆ ಸಾಕಷ್ಟು ಕೊಂಡಿದೆ ಮತ್ತು ನಮ್ಮ ದೇಹವು ಕೂಡ ಅದರ ವಿರುದ್ಧ ಹೋರಾಟ ಮಾಡುವಂತಹ ಶಕ್ತಿ ಪಡೆದುಕೊಂಡಿದೆ ನಿಧಾನಗತಿಯಲ್ಲಿ. ಸೊ ಈಗಿನ ಕಾಲದಲ್ಲಿ ಡೆಂಗ್ಯೂ ನಿಮಗೆ ಪಾಸಿಟಿವ್ ಬಂದರೂ ಕೂಡ ಇವನ್ ಪ್ಲೇಟ್ಲೆಟ್ ಕೌಂಟ್ 20,000 15,000 30,000 ಇದ್ದರೂ ಕೂಡ ಬ್ಲೀಡಿಂಗು ತುಂಬ ವಿರಳವಾದ ಕೇಸಸ್ಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಕಸ್ಮಾತ್ ನಿಮ್ಮ ಬ್ಲಡ್ ರಿಪೋರ್ಟಲ್ಲಿ ಡೆಂಗ್ಯೂ ಪಾಸಿಟಿವ್ ಬಂದಿದೆ, NS1 IgE IgM ಎಲ್ಲ ಪಾಸಿಟಿವ್ ಬಂದಿದ್ದಾವೆ, ಆದರೆ ಪ್ಲೇಟ್ಲೆಟ್ ಕೌಂಟು ಅಷ್ಟೇ ಮೇಂಟೈನ್ಡ್ ಇದೆ, ಚೆನ್ನಾಗಿದೆ, ಲೈಟಾಗಿ ಫೀವರ್ ಆಗಿದೆ ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೆಲವರಲ್ಲಿ ಡೆಂಗ್ಯೂ ರಿಪೋರ್ಟ್ ಪಾಸಿಟಿವ್ ಬರುತ್ತೆ ಆದರೆ ಪ್ಲೇಟ್ಲೆಟ್ ಕೌಂಟು ತೀರಾ ಕಡಿಮೆ ಇರ್ತದೆ, 20,000 30,000 ಇರ್ತದೆ, ಬಟ್ ವ್ಯಕ್ತಿ ಸ್ಟೇಬಲ್ ಆಗಿರ್ತಾನೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ, ಅತಿಯಾದ ಫೀವರು ಕೂಡ ಇರೋದಿಲ್ಲ, ಸ್ಟೇಬಲ್ ಆಗಿರ್ತಾನೆ, ಚೆನ್ನಾಗಿರ್ತಾನೆ, ಅಂಥವರು ಕೂಡ ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾವ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಸುಸ್ತಾಗಿರುತ್ತೆ, ನಿತ್ರಾಣ ಆಗಿರುತ್ತೆ, ಶಕ್ತಿನೇ ಇಲ್ಲ, ಸೀವಿಯರ್ ಜ್ವರ ಇರುತ್ತೆ ಮತ್ತು ಪ್ಲೇಟ್ಲೆಟ್ ಕೌಂಟ್ 10,000 ಮೇಲೆ ಹೇಳ್ತಾ ಇಲ್ಲ ಅಂದರೆ ದ್ಯಾಟ್ ವಿಲ್ ಬಿ ಎ ಕನ್ಸರ್ನ್. ಮತ್ತು ಇನ್ನೊಂದು ವಿಶೇಷ ಏನಂದರೆ ಅದು ವೈರಲ್ ಆಗಿರೋ ಕಾರಣಕ್ಕಾಗಿ ಇದಕ್ಕೆ ಯಾವುದೇ ರೀತಿಯಾದ ಆ್ಯಂಟಿಬಯೋಟಿಕ್ಸ್ ಚಿಕಿತ್ಸೆ ಇರೋದಿಲ್ಲ ಮಿತ್ರೆ, ಓನ್ಲಿ ವೇಟ್ ಆ್ಯಂಡ್ ವಾಚ್ ಪಾಲಿಸಿ. ವೇಟ್ ಆ್ಯಂಡ್ ವಾಚ್ ಪಾಲಿಸಿ ಅಂದರೆ 5 ದಿನ 6 ದಿನ ಬೇಕಾಗುತ್ತೆ ಯಾವುದೇ ಪ್ಲೇಟ್ಲೆಟ್ ಕೌಂಟು ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಇವತ್ತು 30,000 ಇದ್ದರೆ ನಾಳೆಗೆ 15,000 ಬರುತ್ತೆ, ನಾಡಿದ್ದು 5,000 ಬರ್ಬೋದು. ಹೀಗೆ 5-6 ದಿನಗಳಲ್ಲಿ ನಿಧಾನಗತಿಯಲ್ಲಿ ಏರಿಳಿತ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಡೋಂಟ್ ಬ್ಲೇಮ್ ಎನಿ ಡಾಕ್ಟರ್, ಯಾವುದೇ ಡಾಕ್ಟರ್ ಮೇಲೆ ಬ್ಲೇಮ್ ಹೊರ್ಸಕ್ಕೆ ಹೋಗಬೇಡಿ. ಏನಪ್ಪ ಇಷ್ಟು ಅಡ್ಮಿಟ್ ಆಗ್ತಾಯಿದ್ದೀವಿ, ಇಷ್ಟೆಲ್ಲ ಖರ್ಚು ಮಾಡ್ತಾಯಿದ್ದೀವಿ, ಏನು ವಾಸಿನಿ ಆಗ್ತಾಯಿಲ್ಲ ಅಂದರೆ ಖಂಡಿತವಾಗೂ ಇದು ಡಾಕ್ಟರ್ ಕೈಯಲ್ಲಿ ಇರುವಂಥ ಮಾತು ಅಲ್ಲ. ಇದು ವೈರಸ್ಸಿಂದ ಬರುವಂಥ ಯಾವುದೇ ಸಮಸ್ಯೆಗೆ ಯಾವುದೇ ಚಿಕಿತ್ಸೆ ವರ್ಕ್ ಮಾಡೋದಿಲ್ಲ. ಡಾಕ್ಟರ್ ಕೆಲಸ ಓನ್ಲಿ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡೋದು ಮಾತ್ರ. ಜ್ವರ ಇದೆಯಾ, ಜ್ವರದ ಔಷಧಿ ಹಾಕ್ತಾ ಇರ್ತಾರೆ. ಸಿವಿಯರ್ ವಾಂತಿ ಲೂಸ್ ಮೋಷನ್ ಆಗ್ತಾ ಇದೆಯಾ, ಸೊ ಅವರು ಕೂಡ IVs ಫ್ಲೂಯಿಡ್ಸು ಹಾಕ್ತಾ ಇರ್ತಾರೆ ಮತ್ತು ವಾಂತಿ ಆಗ್ತಾ ಇದ್ದರೆ ವಾಂತಿ ಇಂಜೆಕ್ಷನ್ ಕೊಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಇರುತ್ತೆ ವಿನಃ ಅಲ್ಲಿ ಯಾವುದೇ ರೀತಿಯಾದ ಡೆಂಗ್ಯೂವನ್ನೇ ಕಡಿಮೆ ಮಾಡುವಂಥ ಯಾವುದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟು ಜಗತ್ತಲ್ಲಿ ಲಭ್ಯ ಇಲ್ಲ. ಮತ್ತು ವೈರಸ್ಸಿಗೆ ಯಾವುದೂ ಮೆಡಿಸಿನ್ನು ಆ್ಯಂಟಿಬಯೋಟಿಕ್ಸ್ ವರ್ಕ್ ಮಾಡದೇ ಇರೋ ಕಾರಣಕ್ಕಾಗಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಥೆರಪಿ, ವೇಟ್ ಆ್ಯಂಡ್ ವಾಚ್ ಪಾಲಿಸಿನೇ ಅದರಲ್ಲಿರ್ತದೆ. ನಿಮ್ಮಲ್ಲಿ ಪ್ಲೇಟ್ಲೆಟ್ ಕೌಂಟ್ ಚೆನ್ನಾಗಿದೆ, ಜ್ವರನೂ ಅಷ್ಟಕ್ಕಷ್ಟೇ ಇದೆ ಮತ್ತು ಸ್ಟೇಬಲ್ ಆಗಿದ್ದೀರಾ, ಬಟ್ ಓನ್ಲಿ ಡೆಂಗ್ಯೂ ರಿಪೋರ್ಟ್ ಮಾತ್ರ ಪಾಸಿಟಿವ್ ಬಂದಿದ್ದರೆ ನೀವು ಆರಾಮಾಗಿ ಮನೆಯಲ್ಲೇ ಡೋಲೋ 650 ತೆಗೆದುಕೊಂಡೆ ಆರಾಮಾಗಿ ಹುಷಾರಾಗ್ಬೋದು ಮಿತ್ರ. ಸೊ ಅದಕ್ಕೇನು ಭಯಪಡುವಂಥ ಅವಶ್ಯಕತೆ ಇಲ್ಲ.